ಎಲ್ಲ ಒಂದ್ ಕಡೆ ಸೋಷಿಯಲ್ ಮೀಡಿಯಾನ ಬಳಸುವಂತ ರೀತಿ ತಪ್ಪಾಗಿದೆ ಅಂತ ಅನ್ಸುತ್ತೆ ನಿಮ್ಗೆ. ಏನಕ್ಕೆ ಅಂದ್ರೆ ಸೋಷಿಯಲ್ ಮೀಡಿಯಾ ಈ ಹೈಪ್ ಬರಕ್ಕೂ ಮುಂಚೆನು ಸ್ಟಾರ್ಸ್ ಇದ್ರು, ಅವ್ರಿಗೂ ಫ್ಯಾನ್ಸ್ ಇದ್ರು, ಬಟ್ ಅದಾದ್ಮೇಲೆ ಬರ್ತಿರುವಂತ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಏನಾಗಿದೆ ಅಂದ್ರೆ ತರ ಸ್ಯಾಡಿಸ್ಟ್ಗಳು ತುಂಬಿಕೊಂಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲಿ ಬರೋಂಥ ಕಾಮೆಂಟ್ಸ್ಗಳು ನೋಡಿದ್ರೆ ಇವ್ರು ನಿಜವಾಗ್ಲೂ ಇವ್ರಿಗೆ ಯಾರು ಹೇಳೋರಿಲ್ವೋ ಕೇಳೋರಿಲ್ವೋ ಅದು ಹಿಂಗೆ ಆತ ಮಾತುಗಳನ್ನ ಬಳಸ್ತಾರೆ ಅಂದರೆ ಎಲ್ಲರೂ ಅಂದರೆ ಅವ್ರ ಮನೇಲಿ ಏನು ಹೇಳ್ಕೊಟ್ಟಿದ್ದಾರೆ ಅವ್ರ ಮನೇಲಿ ಅಕ್ಕ ತಂಗಿರಲ್ವಾ. ಹೌದು ಅಂದರೆ ಒಂದು ಹೆಣ್ಮಗಳು ಬಗ್ಗೆ ಮಾತಾಡೋದಾಗ್ಬೋದು, ಯಾರ ಬಗ್ಗೆನೂ ಆಗಲಿ, ಅಷ್ಟೊಂಥರ ತುಂಬ ಗಲೀಜಾ ಮಾತಾಡೋದಾಗಲಿ, ಎಲ್ಲದಕ್ಕೂ ಒಂದೊಂದು ಕಮೆಂಟ್ ಇರುತ್ತೆ. ಇದೊಂದು ಫೋಟೋ ಹಾಕಿದ್ರೆ ಅವ್ನು ನೋಡು ಒಂದು ಇದು ನೋಡು ಒಂದು ಅದು ನೋಡು ನೀ ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ಕಮೆಂಟ್ ಹಾಕ್ಲೇಬೇಕು. ಹೌದು ಹತ್ತು ಪಾಸಿಟಿವ್ ಇತ್ತು ಅಂದರೆ 100 ನೆಗೆಟಿವ್ ಇದೆ, ತುಂಬ ನೆಗೆಟಿವಿಟಿ ಇದೆ ನಿಮಗೆ. ಅದು ನೋಡೋಕ್ಕೆ ಒಂಥರ ಭಯ ಆಗುತ್ತೆ. ಒಂದೊಂದು ಯಾವುದೇ ಆಗಲಿ, ಯಾವುದೇ ಒಂದು ಸಿನಿಮಾ ಬಗ್ಗೆ ಆಗಲಿ, ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ, ಅತಿರೇಕ ಆಗ್ಬಿಟ್ಟಿದೆ ಈಗ. ಈಗ ತುಂಬ ಅತಿರೇಕ ಆಗಿದೆ ಈಗ. ಓಕೆ, ನನಗೆ ಅನುಭವ ಆಗಿದೆಯಾ? ಅಯ್ಯೋ, ಈಗ ಯಾವುದೋ ವಿಕ್ರಾಂತ್ ರೋಣ ಫಿಲಮ್ದು ಮಿಲನ ಆ್ಯಕ್ಟ್ ಮಾಡಿದರು. ಹ್ಞೂ, ಅದೇನೋ ಒಂದು ಆ ಫಿಲಮ್ದು ಏನೋ ಒಂದು ಪೋಸ್ಟ್ ಹಾಕಿದ್ರು, ಅದನ್ನ ಯಾವುದೋ ಒಂದು ಪೋಸ್ಟಲ್ಲಿ ಒಂದು ಯಾರೋ ಒಬ್ಬ ಕಮೆಂಟ್ ಹಾಕಿದ್ದ, ಈ ಅಮ್ಮ ಲೋಮಾಕ್ಟೆಲ್ಲಲ್ಲಿ ಸತ್ ಏನೋ ಸತ್ತೋದ್ರು, ಲೋಮಾಕ್ಟೆಲ್ ಟೂ ಅಲ್ಲಿ ದೇವಾಗ ಬಂದರು, ಲೋಮ ಇದರಲ್ಲಿ ಅದು ವಿಕ್ರಾಂತ ರೋಣದಲ್ಲಿ ಕೋಮಾಗಿ ಹೋದ್ರು, ಇವಳು ಹಂಗೆ ಸಾಯ್ತಾಳೆ ರಿಯಲ್ ಲೈಫ್, ಇವಳು ಹಂಗೆ ಸಾಯ್ತು. ಆಮೇಲೆ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ, ಏನು ಮಾತಾಡ್ತಿದ್ದೀರಾ, ಏನು ಕಮೆಂಟ್ ಮಾಡ್ತೀವಿ ಕಂಟ್ರೋಲ್ ಅಂದರೆ ಒಂದು ಬೇಸಿಕ್ ಕಲ್ಚರೇ ಇಲ್ಲ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾ ಎಲ್ಲ ಒಂದು ಕಡೆ ವರ್ಸ್ಟ್ ಆಗಿ ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ಬಳಸ್ಕೊತ ಇರೋ ಪ್ಲಾಟ್ಫಾರ್ಮ್ನ ಕೆಟ್ಟ ರೀತಿಯಲ್ಲಿ ಬಳಸ್ಕೊತಿದ್ದಾರೆ. ಡೆಫಿನೆಟ್ಲಿ ಅಂದರೆ ತುಂಬ ತುಂಬ ಅದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ಬೋದು ಅಂತವ್ರಿಗೆ. ತುಂಬ ಜನ ದುಡಿತಾ ಇದ್ದಾರೆ ಅಂದರೆ ಅದು ಸೋಷಿಯಲ್ ಮೀಡಿಯಾದ ತುಂಬ ಜನ ಮನೆ ನಡೀತಾ ಇದೆ. ಹೌದು ಇವತ್ತು, ಹೌದು, ಇಟ್ಸ್ ಗುಡ್. ಬಟ್ ಅದೇ ಹೇಳ್ತಿರ ಈ ಥರದವ್ರಿಗೆ ಬೇಸಿಕ್ ಇದೇ ಇಲ್ಲ, ಕಲ್ಚರ್ ಇಲ್ಲ, ಏನು ಮಾಡ್ತೀರಿ ಅವ್ರಿಗೆ, ಏನು ಹೇಳ್ತೀರಾ, ಏನು ಹೇಳಿ, ಏನು ವೇಸ್ಟ್ ಅವ್ರಿಗೆ ಹೇಳೋದನ್ನು ವೇದಾಂತ ತೊಗೊಳ್ಳೋದು ಅದಕ್ಕೆ ಬೇರೆ ಇನ್ನೊಂದಷ್ಟು ಬರುತ್ತೆ ಅವ್ರಿಗೆ. ಏನಂದರೆ ತೀರಾ ಸ್ಯಾಡಿಸ್ಟ್ಗಳು, ಸ್ಯಾಡಿಸ್ಟ್ಗಳು ಈಗ ಲೈಫಲ್ಲಿ ಏನೂ ಮಾಡೋಕ್ಕಾಗದೇ ಇರೋ ಒಂದಷ್ಟು ಸ್ಯಾಡಿಸ್ಟ್ಗಳು ಇರ್ತಾರೆ, ಅವ್ರಗಳಿಗೆ ಇದು ಖುಷಿಯಾಗ್ಬಿಟ್ಟಿದೆ. ಈಗ ಮುಖ ಕಾಣಲ್ವಲ್ಲ, ಸುಮ್ಮನೆ ಲೈನ್ಸ್. ಬಟ್ ಅವ್ರು ಯಾರು ನನಗೆ ಗೊತ್ತಿರೋಂಗೆ ಯಾರು ಕೂಡ ಒರಿಜಿನಲ್ ಹೆಸರು ಇಟ್ಕೊಂಡು ಅಥವಾ ಒರಿಜಿನಲ್ ಫೇಸ್ ಇಟ್ಕೊಂಡು ಯಾರು ಕಾಮೆಂಟ್ ಮಾಡಲ್ಲ. ಅದೇ ಹೇಳಲ್ಲ, ನಿಮ್ಮ ಸ್ಯಾಡಿಸ್ಟ್ಗಳು ಇರ್ತಾರೆ ಲೈಫಲ್ಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ ಸಾಧನೆ. ಓಕೆ, ಇದೇ ಸಾಧನೆ ಅವ್ರಿಗೆ. ಮೇನ್ ಅದನ್ನೆಲ್ಲ ಬಿಟ್ಟು ಬರೋದಾದ್ರೆ ಇದೇ 6th January 2023 ವರ್ಷದ ಮೊದಲನೇ ಚಿತ್ರ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ರಿಲೀಸ್ ಆಗ್ತಾ ಇದೆ. ಸೊ ಖುಷಿ ವಿಚಾರವಾಗಿ ಹೇಳೋದಾದ್ರೆ ಕೊನೆಯದಾಗಿ ಏನು ಹೇಳಿಕೆ ಇಷ್ಟಪಡ್ತೀರಾ? ನಿನಗೆ ಅಂದರೆ ದುಡ್ಡು ಕೊಟ್ಟು ಬರುವಂಥ ಆಡಿಯನ್ನು ಸರ್ ನೀವು ಎಷ್ಟೇ ಕೊಟ್ಟು ಖರ್ಚು ಮಾಡಿರಿ ಸರ್ ನನಗೆ ಲೆಕ್ಕಾಗಿಲ್ಲ, ನಾನು ಕೊಡೋದು 2 hour ಟೈಮು ಜೊತೆನಲ್ಲಿ 100 rupees, ಅದಕ್ಕೆ ಏನು ಕೊಡ್ತೀರಾ ಅನ್ನೋದನ್ನು ಕೇಳೇ ಕೇಳ್ತಾನೆ. ನೀವು ಎಷ್ಟೇ ಕೊಟ್ಟು ಖರ್ಚು ಮಾಡಿ ನನಗೆ ಬೇಕಿಲ್ಲ. ಸಿನಿಮಾ ಎಂಟರ್ಟೈನ್ಮೆಂಟು, ಆ ಎಂಟರ್ಟೈನ್ಮೆಂಟ್ ಈ ಸಿನಿಮಾದಲ್ಲಿದೆ. ಓಕೆ, ಸೊ ನಿಮಗೆ ಬಂದು ಒಂದು ಸಿನಿಮಾ ಕೂತ್ಕೊಂಡು ಎಲ್ಲೂ ಬೋರ್ ಹೊಡೆಯಲ್ಲ, ಆರಾಮಾಗಿ ಒಂದು 2-2.5 hours ಸಿನಿಮಾ ಜರ್ರ ಅಂತ ಹೋಗುತ್ತೆ, ನಕ್ಕೊಂಡು ಒಂದಷ್ಟು ಮಜಾ ಮಾಡ್ಕೊಂಡು ಹೋಗೋ ಸಿನಿಮಾ. ತುಂಬ ಖುಷಿಯಾಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಆ ನಗುವಿನ ಮುಖ, ಜೀವನದಲ್ಲಿ ಯಾವಾಗಲೂ ಇದೇ ರೀತಿ ಖುಷಿ ಖುಷಿಯಾಗಿರಿ, ಒಳ್ಳೊಳ್ಳೆ ಫಿಲಮ್ಸ್ಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾ ಇರಿ. ನಿಮ್ಮನ್ನು ಬೇರೆ ಒಂದಿಷ್ಟು ಕ್ಯಾರೆಕ್ಟರ್ಗಳಲ್ಲಿ ನಾವು ಕೂಡ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಥ್ಯಾಂಕ್ ಯು. ಓಕೆ ಅಲ್ವಾ ಸರ್? ಡನ್.